ಸಮಸ್ಯೆಗಳೇನಿದೆ ಇವತ್ತು ಈ ಒಂದು ವಿಮರ್ಶಾತ್ಮಕವಾದಂಥ ಒಂದು ಸಭೆ ಆಗಬೇಕು ಅಂತ ತಾವೆಲ್ಲ ಇಲ್ಲೇನು ಸೇರಿದ್ದೀರಿ. ಪಕ್ಷದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತಿನ ಚುನಾವಣಾ ಫಲಿತಾಂಶದಿಂದ ತಾವ್ಯಾರೂ ಧೃತಿಗೆಡಬೇಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದೆಲ್ಲ ನೋಡಿದ್ದೇವೆ ನಾವು. 1989 ಸನ್ಮಾನ್ಯ ದೇವೇಗೌಡರು ಎರಡು ಕಡೆ ಚುನಾವಣೆಯಲ್ಲಿ ನಿಂತು ಸೋತಿದ್ದಾರೆ ಈ ಪಕ್ಷದಲ್ಲಿ. 1989 ಎರಡು ಕಡೆ ಸೋತ ನಂತರ ಪಕ್ಷಕ್ಕೆ ಬಂದಂಥದ್ದು ಕೇವಲ ಎರಡೇ ಸ್ಥಾನ ಬಂದಂಥದ್ದು. ಅಂಥ ಒಂದು ಸಂದರ್ಭದಲ್ಲಿ ಜನತಾದಳದ ಭವಿಷ್ಯ ಮುಸುಕಾಯಿತು ಅಂತಕ್ಕಂಥದ್ದನ್ನು ಅವತ್ತೇನು ಎಲ್ಲರೂ ಚರ್ಚೆ ಮಾಡ್ತಾಯಿದ್ರು. ಕೇವಲ 5 ವರ್ಷದಲ್ಲಿ ಪಕ್ಷದ ಸರ್ಕಾರವನ್ನು ತರ್ತಕ್ಕಂಥದ್ದು ಇರ್ಬೋದು, ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಆದಂಥ ಒಂದು ಇತಿಹಾಸ ಈ ಪಕ್ಷಕ್ಕಿದೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಹೋರಾಟದಿಂದ ಹಿಮ್ಮುಖರಾಗಬಾರದು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. 1999 ಅವತ್ತು ಸಹ ದೇವೇಗೌಡರು, ನಾನು, ರೇವಣ್ಣ ಅವರು, ಸಿದ್ದರಾಮಯ್ಯ ಅವರು ಪಕ್ಷದ ಅಧ್ಯಕ್ಷರಿದ್ದರು. ಅವರೂ ಸಹ ಸೋತರು, ಕೇವಲ 10 ಸ್ಥಾನ ಗೆದ್ದಿದ್ದು. 6 ಶಾಸಕರನ್ನ ಕಾಂಗ್ರೆಸ್ನವರು ಮತ್ತೆ ನಮ್ಮಿಂದ ಅವ್ರನ್ನ ಸೆಳೀತಕ್ಕಂಥ ಕೆಲಸವನ್ನು ಮಾಡಿಕೊಂಡ್ರು. ಆದರೆ ಅದೇ 2004 ಪುನಃ 58 ಸ್ಥಾನಗಳನ್ನು ಆ ಚುನಾವಣೆಯಲ್ಲಿ ನಾವು ಗೆಲ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಅದರಿಂದ ಇವತ್ತಿನ ಫಲಿತಾಂಶಗಳೇನಿದೆ, ಇದು ಈ ಫಲಿತಾಂಶ ಶಾಶ್ವತವಾದಂಥ ಒಂದು ಫಲಿತಾಂಶ ಅಂತಕ್ಕಂಥ ಒಂದು ಭಾವನೆಗಳು ನಿಮ್ಮಲ್ಲಿದ್ದರೆ ತೆಗೀಬೇಕು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.